ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಡೇ ಬೈ ಡೇ ಟೆಕ್ನಾಲಜಿ ಅನ್ನೋದು ಹೇಗೆ ಮುಂದಕ್ಕೆ ಹೋಗ್ತಿದೆ ಅಂತ ಅಂದರೆ, ದಿನ ದಿನ ಹೊಸ ಹೊಸ ಅಪ್ಡೇಟ್ಗಳು ಆಗ್ತಾನೆ ಇದೆ. ಸೊ ಇವತ್ತು ಏನಾದರೂ ಲೇಟೆಸ್ಟ್ ಇರುತ್ತೆ, ನಾಳೆ ಆಗಲೇ ಅದು ಔಟ್ಡೇಟೆಡ್ ಆಗೋಗಿರುತ್ತೆ. ಸೊ ಈ ರೀತಿ ಪರಿಸ್ಥಿತಿ ಇದ್ದಾಗ ನಾವೇನಾದರೂ ಮೊಬೈಲ್ ಫೋನ್ನ ತೊಗೋಬೇಕು ಅಂತ ಅಂದಾಗ ಯಾವ ಒಂದು ಫ್ಯೂಚರ್ಸ್ನ ನೋಡಬೇಕು ಈಗಿನ ಪರಿಸ್ಥಿತಿಲಿ? ಸೊ ಯಾವ ಪ್ರೈಸಲ್ಲಿ ಯಾವ ಫ್ಯೂಚರ್ ಇದ್ದರೆ ಆ ಒಂದು ಮೊಬೈಲ್ನ ನಾವು ಪರ್ಚೇಸ್ ಮಾಡ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. 2024 ಅಲ್ಲಿ ನೀವೇನಾದ್ರೂ ಮೊಬೈಲ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನಿವಾಗ ಬೇಸಿಕ್ ಪ್ರೈಸ್ ರೇಟು ನಾರ್ಮಲ್ ಆಗಿ 15 ಇಂದ 25 ವರೆಗೂ ಅತಿ ಹೆಚ್ಚು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ. 15 to 25 ಪ್ರೈಸ್ ಏನಿದೆ, ಇದ್ರ ಒಳಗಡೆ ಯಾವ ರೀತಿಯಾದಂತಹ ಪ್ರೊಸೆಸರ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಒಂದು ಮೊಬೈಲಲ್ಲಿ ನಮಗೆ ಬೇಕು ನಾವೇನಾದರೂ ಪರ್ಚೇಸ್ ಮಾಡ್ತಾ ಇದ್ದೀವಿ ಮೊಬೈಲ್ನ ಅಂದಾಗ ಅನ್ನೋದನ್ನ ಹೇಳ್ತೀನಿ. ಇದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇತ್ತು ಯಾವುದೋ ಒಂದು ಫ್ಯೂಚರು ಅಂತ ಅಂದರೆ, ನೀವು 15 ಇಂದ ಒಳಗಡೆ ಅಂದರೆ 14, 13 ಅಥವಾ 10K ಈ ರೀತಿಯಲ್ಲಿ ನೀವು ನೋಡ್ಬೋದು. ಈ ಎಲ್ಲ ಫ್ಯೂಚರ್ಗಿಂತ ತುಂಬಾ ಚೆನ್ನಾಗಿರೋ ಫ್ಯೂಚರ್ ಇದೆ ಆ ಒಂದು ಮೊಬೈಲಲ್ಲಿ ಅಂತ ಅಂದರೆ, ನೀವು 25 above ಕೂಡ ಆ ಒಂದು ಮೊಬೈಲ್ಗೆ ಕೊಡ್ಬೋದು, ವರ್ತ್ ಇರುತ್ತೆ. ಸೊ ಮೊದಲನೇದಾಗಿ ಡಿಸ್ಪ್ಲೇ. ಡಿಸ್ಪ್ಲೇ ನೋಡೋದಾದ್ರೆ ಅದು ನಿಮ್ಮ ಪ್ರಿಫರೆನ್ಸು, ಎಷ್ಟು 6.1 inch ಬೇಕಾ, 6.2 inch ಬೇಕಾ, ಅದೆಲ್ಲ ನಿಮ್ಮ ಪ್ರಿಫರೆನ್ಸು. ಬಟ್ ಡಿಸ್ಪ್ಲೇಲಿರೋ ಫ್ಯೂಚರ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ನೀವು 15,000 ಮೇಲ್ಗಡೆ ಏನಾದರೂ ಮೊಬೈಲ್ನ ತೊಗೊಂತ ಇದ್ದೀನಿ ಅಂತ ಅಂದರೆ, ಯಾವ ಕಾರಣಕ್ಕೂ LCD ಡಿಸ್ಪ್ಲೇನ ತೊಗೊಳೋದಕ್ಕೆ ಹೋಗ್ಬೇಡಿ. ಆಮೋಲೆಡ್ ಡಿಸ್ಪ್ಲೇ ಯಾವ ಒಂದು ಮೊಬೈಲಲ್ಲಿ ಇದೆ ಅಂತ ಫಸ್ಟ್ ಚೆಕ್ ಮಾಡಿ. ಆಮೋಲೆಡ್ ಡಿಸ್ಪ್ಲೇ ಇದ್ದರಷ್ಟು ನಮಗೆ ಇನ್ನೊಂದು ಪಾಸಿಟಿವ್ ವಿಷಯ ಏನು ಅಂತ ಅಂದರೆ, ಎಷ್ಟೋ ಆಮೋಲೆಡ್ ಮೊಬೈಲ್ಗಳಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗ್ತಿದೆ. ಯಾಕೆಂದರೆ ಆಮೋಲೆಡ್ ಮೊಬೈಲ್ಗಳಲ್ಲೇ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ವರ್ಕ್ ಆಗುತ್ತೆ, ಯಾಕೆಂದರೆ LCD ಡಿಸ್ಪ್ಲೇಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ವರ್ಕ್ ಆಗಲ್ಲ. ನೀವೇನಾದರೂ LCD ಡಿಸ್ಪ್ಲೇ ತೊಗೊಂತಾ ಇದ್ದೀನಿ ಅಂತ ಅಂದರೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ, ಅದು ಔಟ್ಡೇಟೆಡ್ ಆಗೋಗಿದೆ ಈಗಾಗಲೇ. ಸೊ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದ್ರೆ ತುಂಬಾ ಒಳ್ಳೆಯದು. ಸೊ ಆಮೋಲೆಡ್ ಡಿಸ್ಪ್ಲೇ ಏನಿದೆ ಆ ಒಂದು ಡಿಸ್ಪ್ಲೇನ ಚೂಸ್ ಮಾಡಿ. ಹಾಗೆ ಕೆಲವೊಂದು ಬ್ರ್ಯಾಂಡ್ಗಳು ಆ ಒಂದು ಆಮೋಲೆಡ್ಗೆ ಬೇರೆ ಬೇರೆ ನೇಮ್ ಕೊಟ್ಟಿರ್ತಾರೆ, PO LED, QUAD LED, ಈ ರೀತಿ ಏನೇನೋ ನೇಮ್ಗಳು ಕೊಟ್ಟಿರ್ತಾರೆ. ಸೊ ಆಮೋಲೆಡ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ರಿಫ್ರೆಶ್ ರೇಟಿಗೆ ಬರೋದಾದ್ರೆ, ನಿಮ್ಮ ಗೇಮ್ ಎಲ್ಲ ಆಡಲ್ಲ, ನಾರ್ಮಲ್ ಯೂಸ್ ಮಾಡೋದಕ್ಕಷ್ಟೇ ಅಂತ ಅನ್ನೋದಾದ್ರೆ 90 Hz ಮಿನಿಮಮ್ ಇರಬೇಕು. ಹಾಗೆ 120 Hz ಹೊಂದಿರೋ ಡಿಸ್ಪ್ಲೇನ ನೀವು ಈ ಪ್ರೈಸಲ್ಲಿ ತೊಗೋಬಹುದು. ನೀವೇನಾದ್ರೂ ಗೇಮಿಂಗ್ ಆಡ್ತಾ ಇದ್ದೀನಿ ಅಂತಂದ್ರೆ, 25,000 ಒಳಗಡೆನೆ 144 Hz ಸಪೋರ್ಟ್ ಮಾಡೋ ಮೊಬೈಲ್ ಫೋನ್ಗಳು ಕೂಡ ನಮಗೆ ಸಿಗುತ್ತೆ. ಸೊ ನೀವು ಆ ಒಂದು ಮೊಬೈಲ್ಗೆ ಪ್ರಿಫರೆನ್ಸ್ನ ಜಾಸ್ತಿ ಕೊಡಿ. ನಾರ್ಮಲ್ ಆಗಿ ವಿಡಿಯೋ ಎಲ್ಲ ನೋಡ್ತೀನಿ, ಅಷ್ಟೊಂದೇ ನನಗೆ ಗೇಮಿಂಗ್ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ರೆ 90 Hz to 120 Hz ಬೆಟರ್ ಅಂತ ನನ್ಗನ್ಸುತ್ತೆ. ಇನ್ನು ನೆಕ್ಸ್ಟ್ ಬರೋದು ಕ್ಯಾಮ್ರಾ. ಕ್ಯಾಮ್ರಾದಲ್ಲಿ ನೀವು ಯಾವ ಕಾರಣಕ್ಕೂ 108 MP ಅಥವಾ 200 MP ಈ ರೀತಿ ಎಷ್ಟೊಂದು ಮೆಗಾಪಿಕ್ಸಲ್ ಇದೆ ಅಂತ ಹೋಗಿ ಯಾಮರದಕ್ಕೆ ಹೋಗ್ಬೇಡಿ. ನನ್ನ ಸಜೆಷನ್ ಏನು ಅಂತ ಅಂದ್ರೆ, ನಿಮ್ಮ ಒಂದು ಮೊಬೈಲಲ್ಲಿ ಒಂದು ಕ್ಯಾಮ್ರಾ ಇರಲಿ ಅಥವಾ 2 ಕ್ಯಾಮ್ರಾ ಇರಲಿ, ಆ 2 ಕ್ಯಾಮ್ರಾನು ತುಂಬಾ ಚೆನ್ನಾಗಿರೋ ಕ್ಯಾಮ್ರಾ ಆಗಿರಲಿ. ಅವರು ಸುಮ್ಮನೆ 4 ಕ್ಯಾಮ್ರಾ ಕೊಟ್ಬಿಟ್ಟು 2 MP ಎಲ್ಲ ಕ್ಯಾಮ್ರಾ ಕೊಟ್ಟರೆ ಅದು ವೇಸ್ಟ್, ನೀವು ಅದನ್ನ ತೊಗೊಂಡ್ರು ವೇಸ್ಟ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಯಾವ ಕ್ಯಾಮ್ರಾ ಕೊಡ್ತಿದ್ದಾರೆ ಮೊಬೈಲು ಅದರಲ್ಲಿ ಯಾವ ಸೆನ್ಸರ್ ಯೂಸ್ ಮಾಡಿದರೆ ಹಾಗೆ ಎಷ್ಟು ಮೆಗಾಪಿಕ್ಸಲ್ ಇರುವಂತಹ ಕ್ಯಾಮ್ರಾ ಅದು ಅಂತ ಫಸ್ಟ್ ನೋಡ್ಕೊಬೇಕು. ನನ್ನ ಪ್ರಕಾರ ಸೋನಿ ಸೆನ್ಸರ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೋನಿ ಸೆನ್ಸರ್ ಅಲ್ಲಿ ಒಂದು ಒಳ್ಳೆ ಫೋಟೋಗಳು ಬರುತ್ತೆ. ಸೊ ನೀವೇನಾದ್ರೂ ಮೊಬೈಲ್ನ ಕ್ಯಾಮ್ರಾಗೋಸ್ಕರ ತಗೊಂತಾ ಇದ್ದೀನಿ ಅಂತ ಅಂದ್ರೆ, ನನ್ನ ಸಜೆಷನ್ ಪಿಕ್ಸೆಲ್, ಸ್ಯಾಮ್ಸಂಗ್ ಮತ್ತೆ ಐಫೋನು. ಸೊ ಈ ಮೂರು ಮೊಬೈಲ್ಗಳು ಹೇಗೆ ಅಂತ ಅಂದ್ರೆ, ಮೇಕಪ್ ಎಲ್ಲ ಹಾಕ್ಬಿಟ್ಟು ಕೊಡಲ್ಲ, ಏನಿದೆ ಫೋಟೋ ಅದೇ ರೀತಿ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಈ ಮೂರಲ್ಲಿ ಯಾವ್ದಾದ್ರು ತಗೊಳ್ಳೋದಿದ್ರೆ ಬೆಸ್ಟ್ ಅಂತ ನನ್ಗನ್ಸುತ್ತೆ. ಹಾಗೆ ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ 4K 60 FPS ಯಾವ್ದಾದ್ರು ಕ್ಯಾಮ್ರಾ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ರೆ ಅದನ್ನ ತಗೊಳ್ಳಿ. ಇವಾಗೆಲ್ಲ ಫೋನ್ಗಳು ಹೇಗಾಗ್ಬಿಟ್ಟಿದೆ ಅಂತಂದ್ರೆ 4K 30 FPS ನ ಲಾಸ್ಟ್ ಮಾಡ್ತಿದ್ದಾರೆ, ಬಟ್ ಕೆಲವೊಂದು ಫೋನ್ಗಳಲ್ಲಿ ಮಾತ್ರ 4K 60 FPS ವರೆಗೂ ರೆಕಾರ್ಡಿಂಗ್ ಕೆಪಾಸಿಟಿ ಇದೆ. ಸೊ ಆ ಒಂದು ಫೋನ್ ನ ಹುಡುಕಿ ತಗೊಳ್ಳಿ. ನೆಕ್ಸ್ಟ್ ಬರೋದು ರ್ಯಾಮ್ ಮತ್ತೆ ರೋಮ್. ನಾನು ಅವಾಗಲೇ ಹೇಳಿದಾಗೇನೆ ತುಂಬಾ ಟೆಕ್ನಾಲಜಿ ಮುಂದುವರಿತಿದೆ. ಒಂದೊಂದು ಆಪ್ ಕೂಡ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಾಗ ಕಮ್ಮಿ MB ಇರುತ್ತೆ, ಬಟ್ ಅದನ್ನ ನೀವು ಯೂಸ್ ಮಾಡ್ತಾ ಮಾಡ್ತಾ ಆ ಒಂದು ಆಪ್ ಇನ್ಫಾರ್ಮೇಶನ್ಗೆ ಹೋಗಿ ನೋಡಿದ್ರೆ ಅದು 1 GB 2 GB ಆ ಒಂದು ಆಪ್ ತಗೊಂಡ್ಬಿಟ್ಟಿರುತ್ತೆ. ಸೊ ಈ ರೀತಿ ಇದ್ದಾಗ ಸ್ಟೋರೇಜ್ ತುಂಬಾ ಮ್ಯಾಟರ್ ಆಗುತ್ತೆ ನಮಗೆ. ಸ್ಟೋರೇಜ್ ತುಂಬಾ ಫಿಲ್ ಆದಷ್ಟು ನಮ್ಮ ಮೊಬೈಲ್ ಲ್ಯಾಗ್ ಆಗುತ್ತೆ. ಹೀಗಾಗಿ ಮಿನಿಮಮ್ 128 GB ಇಂಟರ್ನಲ್ ಸ್ಟೋರೇಜ್ ಇರೋದನ್ನ ನೀವು ತಗೊಳ್ಳಿ. 15,000 ಕೂಡ ಇವಾಗ 128 GB ಇಂಟರ್ನಲ್ ಸ್ಟೋರೇಜ್ ಇರೋ ಮೊಬೈಲ್ಗಳು ನಮಗೆ ಸಿಗುತ್ತೆ. ಸೊ ಅದು 128 GB ಇಂದ 256 GB ವರೆಗೂ ನೀವು ಯಾವ ಫೋನ್ ತಗೊಂಡ್ರು ಒಳ್ಳೇದು. ಎಷ್ಟು ಸ್ಟೋರೇಜ್ ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೇದು. ಸೊ ಸ್ಟೋರೇಜ್ ಜಾಸ್ತಿ ಇರೋ ಮೊಬೈಲ್ನೇ ತಗೊಳ್ಳಿ. ಇನ್ನು ರ್ಯಾಮ್ ಬಗ್ಗೆ ಹೇಳೋದಾದ್ರೆ, ಇವಾಗೆಲ್ಲ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ, 4 GB ರ್ಯಾಮ್ ನ ಮೊಬೈಲ್ ಕೊಡ್ತಾರೆ, ಹಾಗೆ ಎಕ್ಸ್ಪ್ಯಾಂಡಬಲ್ ಅಪ್ ಟು 8 GB ಅನ್ನೋ ತರ ಎಲ್ಲ ಹೇಳ್ತಾರೆ. ಅಂದ್ರೆ ಇಂಟರ್ನಲ್ ಸ್ಟೋರೇಜ್ ಅಲ್ಲೇನೆ ಒಂದಿಷ್ಟು GB ನಾವು ರ್ಯಾಮ್ ರೀತಿಯಾಗಿ ಯೂಸ್ ಮಾಡ್ಕೊಬಹುದು ಅಂತ. ಸೊ ಈ ರೀತಿ ನೀವು ಯಾಮರದಕ್ಕೆ ಹೋಗ್ಬೇಡಿ. ಸೊ 6 GB ರ್ಯಾಮು ಮಿನಿಮಮ್ ಇರಲಿ. 6 GB ರ್ಯಾಮ್ ಮೇಲೆ ಅವ್ರು ಎಷ್ಟಾದ್ರೂ ಎಕ್ಸ್ಪ್ಯಾಂಡಬಲ್ ರ್ಯಾಮ್ ಕೊಟ್ಕೊಂಡಿರಲಿ, ಅದು ನಮಗೆ ಅವಶ್ಯಕತೆ ಇಲ್ಲ. ಸೊ ಮಿನಿಮಮ್ 6 GB ಇರಲಿ.
ಸೊ ನೀವೇನಾದ್ರೂ ಗೇಮಿಂಗ್ ಆಡ್ತಾ ಇದ್ದೀನಿ ಅಂತ ಅಂದ್ರೆ ಅಪ್ ಟು 12 GB ರ್ಯಾಮ್ ಇರುವಂತಹ ಮೊಬೈಲ್ಗಳು ನಮಗೆ ಸಿಗುತ್ತೆ 25,000 ಒಳಗಡೆನೆ. IQ ಅಲ್ಲಿ ಯಾವುದೋ ಒಂದು ಮೊಬೈಲ್ ನಾನು ನೋಡಿದೆ. ನಾರ್ಮಲ್ ಯೂಸ್ಗೆ ಅಂತ ಅಂದ್ರೆ ನೀವು ಮಿನಿಮಮ್ 6 GB ಇರಲಿ, ಎಕ್ಸ್ಪೆಂಡಬಲ್ ಅವನು ಎಷ್ಟಾದ್ರೂ ಕೊಟ್ಟಿರಲಿ. ಇನ್ನು ಬ್ಯಾಟ್ರಿ ಬಗ್ಗೆ ಹೇಳೋದಾದ್ರೆ ಇದನ್ನ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿ ಹೇಳಬೇಕು. ಯಾಕೆ ಅಂತ ಅಂದ್ರೆ ನೀವು ಫಸ್ಟೇನೆ ಡಿಸ್ಪ್ಲೇನ ತುಂಬಾ ಚೆನ್ನಾಗಿರೋ ತಗೊಂಡಿರ್ತೀರಾ, 90 Hz ಅಥವಾ 120 Hz ಡಿಸ್ಪ್ಲೇ ತಗೊಂಡಿರ್ತೀರಾ, ಅದು ಆಮುಲೆಟ್ ಡಿಸ್ಪ್ಲೇ ಆಗಿರುತ್ತೆ, ತುಂಬಾನೇ ಪೀಕ್ ಬ್ರೈಟ್ನೆಸ್ ಎಲ್ಲ ಅದ್ರಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಈ ರೀತಿ ಇದ್ದಾಗ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಬ್ಯಾಟ್ರಿನ ನಾವು ಮಿನಿಮಮ್ 4,500 ಮೇಲೆ ನೋಡಬೇಕಾಗುತ್ತೆ. ಮಿನಿಮಮ್ 4,500 mAh ಮೇಲೆ ಎಷ್ಟೇ ಮೊಬೈಲ್ ಕೆಪಾಸಿಟಿ ಇದೆ, ಬ್ಯಾಟ್ರಿ ಕೆಪಾಸಿಟಿ ಇದೆ ಅಂತ ಅಂದ್ರೂ ನೀವು ಅದಕ್ಕೆ ಹೋಗ್ಬೋದು. ಹೆಚ್ಚು ಬ್ಯಾಟ್ರಿ ಕೆಪಾಸಿಟಿ ಇದೆ ಅಂತ ಅಂದ್ರೆ ಆ ಒಂದು ಮೊಬೈಲ್ನೇ ಪ್ರಿಫರೆನ್ಸ್ ಆಗಿ ತಗೊಳ್ಳಿ. ಸೊ ಈ ಒಂದು ಬ್ಯಾಟ್ರಿನ ಚಾರ್ಜ್ ಮಾಡಬೇಕು ಅಂತ 25 W 65 W 85 ಎಷ್ಟು ಬೇಕಷ್ಟೆಲ್ಲ ಇದೆ, ಈಗ 125 W ಎಲ್ಲ ಬರ್ತಿದೆ. ಸೊ ಈ ರೀತಿ ಇದ್ದಾಗ ನಾವೇನ್ ಮಾಡಬೇಕು ಅಂತ ಅಂದ್ರೆ ಆವ್ರೇಜ್ ಆಗಿರುವಂತಹ ಈಗ 65 W ಆಗಿರ್ಬೋದು ಅಥವಾ 75 W ಆಗಿರ್ಬೋದು, ಈ ರೀತಿ ಆವ್ರೇಜ್ ಇರುತ್ತಲ್ಲ, ಸೊ ಈ ರೀತಿ ಮೊಬೈಲ್ನ ನಾವು ಸೆಲೆಕ್ಟ್ ಮಾಡಬೇಕು. ತುಂಬಾನೇ ಬೇಗ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಅಂತ ಮೊಬೈಲ್ನ ಬಿಟ್ಟಿರ್ತಾರೆ, ಬಟ್ ಆ ಒಂದು ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಮೊಬೈಲ್ ಬ್ಯಾಟ್ರಿ ಹೆಲ್ತ್ ಬೇಗ ಹಾಳಾಗುತ್ತೆ. ಬಟ್ ಎಷ್ಟು ಕಮ್ಮಿ ನಿಧಾನಕ್ಕೆ ಚಾರ್ಜ್ ಆಗುತ್ತೆ ಅಷ್ಟು ಬ್ಯಾಟ್ರಿ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಆವ್ರೇಜ್ ಆಗಿ ಇಟ್ಕೊಂಡ್ರು 65 W ಸಪೋರ್ಟ್ ಮಾಡುತ್ತೆ ಅಂತ ಅಂದ್ರೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಹಾಗೆ ಬ್ಯಾಟ್ರಿ ಲೈಫ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಇನ್ನು ಸಾಫ್ಟ್ವೇರ್ ಬಗ್ಗೆ ಹೇಳೋದಾದ್ರೆ ನೀವು ಯಾವುದೇ ಒಂದು ಮೊಬೈಲ್ ತಗೊಂಡ್ರು ಅದರಲ್ಲಿ ಆಂಡ್ರಾಯ್ಡ್ ಅಪ್ಡೇಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇತ್ತೀಚೆಗೆ Pixel 8 ಏನ್ ಬಂದಿದೆ ಆ ಒಂದು ಮೊಬೈಲ್ಗೆ 7 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ನ ಕೊಡ್ತಿದಾರಂತೆ. ಸೊ ಅದು ಒನ್ ಆಫ್ ದಿ ಬೆಸ್ಟ್, ಇದುವರೆಗೂ ಆಂಡ್ರಾಯ್ಡ್ ಅಲ್ಲಿ ಯಾರು ಆ ರೀತಿ ಮಾಡಿಲ್ಲ. ಸೊ ನೀವು 15 to 25K ಒಳಗಡೆ ತಗೊಂತಾ ಇದೀರಾ ಅಂತಂದ್ರೆ ಮಿನಿಮಮ್ 2 ವರ್ಷ ಇಲ್ಲಾಂದ್ರೆ 3 ವರ್ಷ ಆದ್ರೂ ಆಂಡ್ರಾಯ್ಡ್ ಅಪ್ಡೇಟ್ ಅವರು ಕೊಡಲೇಬೇಕು. ಈ ರೀತಿ ಯಾವ ಮೊಬೈಲ್ ಪ್ರಾಮಿಸ್ ಮಾಡಿರುತ್ತೆ ಆ ಒಂದು ಮೊಬೈಲ್ ಅನ್ನ ನೀವು ಪರ್ಚೇಸ್ ಮಾಡಿ. ಟೆಕ್ನಾಲಜಿ ಹೇಗೆ ಮುಂದುವರಿಯುತ್ತಿದೆ ಹಾಗೇನೆ ನಾವು ಆಂಡ್ರಾಯ್ಡ್ ವರ್ಷನ್ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಿದ್ರೆ ಅಲ್ಲಿಗಲ್ಲಿ ಸರಿಯಾಗಿರುತ್ತೆ. ನೀವೇನಾದ್ರೂ ಆಂಡ್ರಾಯ್ಡ್ ವರ್ಷನ್ ಬ್ಯಾಕ್ ಉಳ್ಕೊಂಡ್ಬಿಟ್ರೆ ಅದೇ ಈಗಿನ ಟೆಕ್ನಾಲಜಿಗೆ ನೀವು ಕಾಂಪೀಟ್ ಮಾಡೋದಕ್ಕೆ ಆಗಲ್ಲ. ಸೊ ಈಗ ಸದ್ಯಕ್ಕೆ ಕೆಲವೊಂದು ಬ್ರ್ಯಾಂಡ್ಗಳನ್ನ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ಗಳು 2 ವರ್ಷ ಮಿನಿಮಮ್ ಕೊಡ್ತಿದ್ದಾವೆ. ಇಷ್ಟು ಫೀಚರ್ಸ್ ನಾನು ಏನು ಹೇಳಿದ್ದೀನಿ, ಇದಲ್ಲದೇನೆ ಇನ್ನೂ ಎಷ್ಟೊಂದು ಫೀಚರ್ಸ್ಗಳನ್ನ ಕೊಡ್ತಾರೆ. ಈಗ MI ಮೊಬೈಲ್ ಅಂತ ಅಂದರೆ IR ಬ್ಲಾಸ್ಟರ್ ಅದರಲ್ಲಿ ಇನ್ಬಿಲ್ಟ್ ಆಗಿ ಬಂದಿರುತ್ತೆ, ಅಥವಾ ನೀವು ಯಾವ ಮೊಬೈಲ್ನ ತೊಗೊಂತೀನಿ ಅಂತ ಇರ್ತೀರಾ ಆ ಒಂದು ಮೊಬೈಲಲ್ಲಿ ಏನಾದರೂ IP68 ಅಥವಾ 57 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ಏನಾದರೂ ಕೊಡ್ತಾನೆ ಅಂತಂದರೆ ಅದು ತುಂಬಾನೇ ಒಳ್ಳೆ ವಿಷಯ. ಹಾಗೆ ನಿಮ್ಮ ಒಂದು ಡಿಸ್ಪ್ಲೇ Gorilla Glass 3 ಅಥವಾ Gorilla Glass 5 ಈ ರೀತಿ Gorilla Glass ಯೂಸ್ ಮಾಡಿದರೆ ಅಂತಂದರೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಲಾಂಗ್ ಟರ್ಮ್ ಮೇಲೂ ನಿಮ್ಮ ಮೊಬೈಲ್ ಯಾವುದೇ ರೀತಿಯಾಗಿ ಅಷ್ಟು ಈಸಿಯಾಗಿ ಹಾಳಾಗಲ್ಲ. ಇನ್ನೊಂದು, ಯಾವುದೇ ಕಂಪ್ನಿನು ವಾಟರ್ ರೆಸಿಸ್ಟೆಂಟ್ ಅಂತ ಕೊಟ್ಟಿರ್ತಾನೆ ಹೊರತು ನಿಮ್ಮ ಮೊಬೈಲ್ ಏನಾದರೂ ವಾಟರ್ ಇಂದ ಡ್ಯಾಮೇಜ್ ಆಯಿತು ಅಂತ ಅಂದರೆ ಕಂಪ್ನಿಯವರು ಅದಕ್ಕೆ ವ್ಯಾರಂಟಿ ಕ್ಲೈಮ್ ಮಾಡಲ್ಲ. ಇದು ಎಲ್ರಿಗೂ ಗೊತ್ತಿರಲಿ, ಯಾವ ಕಂಪ್ನಿ ಆದ್ರೂ ಇದೇ ರೀತಿ ಮಾಡ್ತಾರೆ. ಸೊ ಇದ್ಯಾವುದು ನೋಡ್ದೇನೆ ನೀವು ನಾರ್ಮಲಾಗಿ ಯಾರೋ ಬೇರೆಯವ್ರು ಹೇಳಿದ್ರು ಅಥವಾ ಇನ್ನೊಬ್ಬರೇನೋ ಹೇಳಿದ್ರು ಅಂತ ಮೊಬೈಲ್ನ ತಗೊಂಡ್ರೆ ಮತ್ತೆ 1 ವರ್ಷಕ್ಕೆ ಲ್ಯಾಗ್ ಆಗೋದಾಗಿರ್ಬೋದು, ಕ್ಯಾಮ್ರಾ ಚೆನ್ನಾಗಿಲ್ಲದಿರೋದಾಗಿರ್ಬೋದು ಅಥವಾ ಮೊಬೈಲ್ನ ಚೇಂಜ್ ಮಾಡಬೇಕಂತ ನಿಮ್ಗೆ ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ನೀವು ಮೊಬೈಲ್ ತಗೋಬೇಕಾದ್ರೆ ಒಂದ್ಸರಿ ಎಲ್ಲಾ ಫ್ಯೂಚರ್ಸ್ನ ನೋಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. 2024 ಅಲ್ಲಿ ನೀವೇನಾದ್ರೂ ಮೊಬೈಲ್ ತಗೊಂತಾ ಇದ್ದೀನಿ ಅಂತಂದ್ರೆ ಎಲ್ಲಾ ಫ್ಯೂಚರ್ಸ್ನ ನೋಡಿ ತಗೊಳ್ಳಿ. ಸೊ ವಿಡಿಯೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಆಗಿತ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.